ಕೆಲವು ಸಲ ನಮ್ಮ ತಪ್ಪಿನಿಂದ ಆಗಿರಬಹುದು ಅಥವಾ ತಪ್ಪೇ ಇಲ್ಲದಿದ್ರೂ ಕೂಡ ಕೆಲವು ಸರಿ ಥೈರಾಯ್ಡ್ ಶುಗರ್ ಮತ್ತು ಬಿಪಿ ಅಂತ ಸಮಸ್ಯೆಗಳು ಬಂದು ಬಿಡುತ್ತವೆ ಒಂದ ಸರಿ ಥೈರಾಯ್ಡ್ ಬಿಪಿ ಶುಗರ್ ಬಂದು ಬಿಟ್ರೆ ಅದರಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಇರ್ತವೆ ಮಿತ್ರ ಬೇರೆ ಬೇರೆ ಸ್ಟೇಜಸ್ ಇರ್ತವೆ ಅಕಸ್ಮಾತ್ ತುಂಬಾ ಕಡಿಮೆ ಒಂದು ಪ್ರೀ ಡಯಾಬೆಟಿಕ್ ಪ್ರೀ ಹೈಪರ್‌ಟೆನ್ಸಿವ್ ಪ್ರೀ ಥೈರಾಯ್ಡ್ ಇತ್ತು ಅಂದ್ರೆ ಖಂಡಿತವಾಗೂ ಯಾವುದೇ ಔಷಧೀಯ ಹೆಲ್ಪ್ ಇಲ್ಲದೇನೆ ಅಲೋಪತಿ ಮೆಡಿಸಿನ್ ಹೆಲ್ಪ್ ಇಲ್ಲದೇನೆ ನಾವು ಅದನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಮಾಡ್ತಾ ಅಕಸ್ಮಾತ್ ಅದು ನಮ್ಮ ಸ್ಟ್ರೆಸ್ ಲೈಫ್ ಇಂದ ಲೈಫ್ ಸ್ಟೈಲ್ ಇಂದ ಬಂದಿದ್ದಾಗಿ ಮತ್ತು ಮೇಲಾಗಿ ಅದು ಪ್ರೀ ಡಯಾಬೆಟಿಕ್ ಪ್ರಥಮ ಫೇಜಿನ ಒಳಗಡೆ ಇತ್ತು ಅಂದ್ರೆ ಖಂಡಿತವಾಗೂ ಯಾವುದೇ ಇಂಗ್ಲಿಷಿನ ಔಷಧಿ ಸಹಾಯವಿಲ್ಲದೇನೆ ಅದನ್ನು ನಾವು ಕಂಟ್ರೋಲ್ ಅಲ್ಲಿ ಇಡಬಹುದು ಅಕಸ್ಮಾತ್ ಅದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಇದ್ದರೂ ಕೂಡ ಕೆಲವು ಜನ ಏನು ಮಾಡ್ತಾರೆ ನಾನು ಇಂಗ್ಲಿಷ್ ಮೆಡಿಸಿನ್ ತೆಗೆದುಕೊಳ್ಳೋದಿಲ್ಲ ಅಲೋಪತಿ ಮಾತ್ರೆ ತೆಗೆದುಕೊಳ್ಳೋದಿಲ್ಲ ನೈಸರ್ಗಿಕವಾಗಿನೇ ಅದನ್ನು ಕಂಟ್ರೋಲ್ ಮಾಡುವಂತಹ ಭರದಲ್ಲಿ ಯಾವುದೇ ರೀತಿಯಾದ ಔಷಧಿಯನ್ನು ತೆಗೆದುಕೊಳ್ಳದೇನೆ ಹಾಗೆ ಏನೇನೋ ಏನೇನೋ ತಮ್ಮ ಇಷ್ಟದಂತೆ ಅದನ್ನು ಮಾಡ್ತಾ ಹೋಗ್ತಾರೆ ಆದರೆ ನೆನಪಿಟ್ಕೊಳ್ಳಿ ಇಫ್ ಡಯಾಬಿಟಿಸ್ ಇಫ್ ಬಿಪಿ ಇಫ್ ಥೈರಾಯ್ಡ್ ಸೆಕೆಂಡ್ ಥರ್ಡ್ ಫೋರ್ತು ಈ ಥರ ಸ್ಟೇಜಸ್ಸಲ್ಲಿ ಇರುವಂತಹ ಈ ಮೂರು ರೋಗಗಳು ಇಫ್ ಅನ್ಟ್ರೀಟೆಡ್ಡು ನಾನಾ ರೀತಿಯಾದ ಕಾಂಪ್ಲಿಕೇಶನ್ಸು ತಂದಿಡ್ತವೆ ಸ್ಪೆಷಲಿ ಡಯಾಬಿಟಿಸ್ ಬಿಪಿ ಥೈರಾಯ್ಡ್ ಈ ಮೂರು ಕೂಡ ಇಫ್ ಅನ್ಟ್ರೀಟೆಡ್ಡು ನಾನಾ ರೀತಿಯಾದ ಕಾಂಪ್ಲಿಕೇಶನ್ಸು ತಂದಿಡೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಮಿತ್ರೆ ಸೊ ಹೀಗಾಗಿ ಸ್ವತಃ ಏನು ತಲೆ ಓಡಿಸ್ದೇನೆ ಒಂದು ಕಂಟಿನ್ಯೂ ಪ್ರಾಪರ್ ಮಾನಿಟರಿಂಗ್ ಬೇಕು ಪ್ರಾಪರಾಗಿ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಮಾಡ್ತಾ ಇಫ್ ಪೂರ್ತಿ ಕಂಟ್ರೋಲಲ್ಲಿದೆ ಅಂದರೆ ಯಾವುದೇ ಮೆಡಿಸಿನ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ಡಯಾಬಿಟಿಸ್ ಏನಾದರೂ ನೀವು ಏನು ಮಾಡಿದರೂ ಕೂಡ 200 ಒಳಗಡೆ ಬರ್ತಾ ಇಲ್ಲ ಹೈಪರ್ ಟೆನ್ಷನ್ ಏನಿದೆ 170 ಒಳಗಡೆ ಬರ್ತಾ ಇಲ್ಲ 160 ಒಳಗಡೆ ಬರ್ತಾ ಇಲ್ಲ ಅಂದರೆ ಮತ್ತು ಥೈರಾಯ್ಡ್ TSH ವ್ಯಾಲ್ಯೂ 7 ಒಳಗಡೆ ಬರ್ತಾ ಇಲ್ಲ ಅಂದರೆ ಖಂಡಿತವಾಗೂ ಅದಕ್ಕೆ ಅಲೋಪತಿ ಮೆಡಿಸಿನಿನ ಮೊರೆ ಹೋಗಲೇಬೇಕಾಗುತ್ತೆ ಇಫ್ ಅನ್ಟ್ರೀಟೆಡ್ಡು ಡಯಾಬಿಟಿಸ್ ಇಫ್ ಅನ್ಟ್ರೀಟೆಡ್ಡು ನಿಮ್ಮ ದೇಹದಲ್ಲಿರುವಂಥ ಎಲ್ಲ ನರಮಂಡಲವನ್ನು ಹಾಳು ಮಾಡಿ ನ್ಯೂರೋಪತಿ ತಂದಿಡುತ್ತೆ ಕಣ್ಣು ಮಂಜಾಗುತ್ತೆ ಕಿಡ್ನಿ ಮೇಲೂ ಎಫೆಕ್ಟ್ ಆಗುತ್ತೆ ಮತ್ತು ನಾನಾ ರೀತಿ ಅದು ಒಂದ್ಸರಿ ಡ್ಯಾಮೇಜ್ ಆಯಿತು ಅಂದರೆ ಅದು ಇರ್ರಿವರ್ಸಿಬಲ್ ಇರ್ತದೆ ಇಫ್ ಹೈಪರ್ ಟೆನ್ಷನ್ ಅನ್ಟ್ರೀಟೆಡ್ಡು ಕೆಲವು ಸಾರಿ ಹೈ BP ಆಗಿಬಿಟ್ಟು ಕೆಲವು ಸಾರಿ ಹೆಮಿ ಪ್ಯಾರಾಸಿಸ್ಸು ಪ್ಯಾರಾಲೈಸಿಸ್ ಥರ ಲಕ್ಷಣಗಳು ತೋರಿಸುತ್ತೆ ಥೈರಾಯ್ಡು ಕೂಡ ಇಫ್ ಅನ್ಟ್ರೀಟೆಡ್ಡು ವೇಟ್ ಗೇನು ವೇಟ್ ಲಾಸು ಹೇರ್ ಲಾಸು ಅನಾವಶ್ಯಕವಾಗಿ ಲೆಥರ್ಜಿ ಫಟೀಗು ಈ ರೀತಿಯಾದ ಲಕ್ಷಣಗಳು ತೋರಿಸುತ್ತೆ ಸೊ ಹೀಗಾಗಿ ಫಸ್ಟ್ ನಿಮಗೆ ಬಂದಿರುವಂತಹ ಡಯಾಬಿಟಿಸು ಥೈರಾಯ್ಡು BP ಯಾವ ಸ್ಟೇಜಲ್ಲಿದೆ ಇದಕ್ಕೆ ನಿಜವಾಗಲೂ ಅಲೋಪತಿ ಟ್ರೀಟ್ಮೆಂಟ್ ಬೇಕಾ ಅಥವಾ ಯಾವುದೇ ಅಲೋಪತಿ ಟ್ರೀಟ್ಮೆಂಟ್ ಇಲ್ಲದೇ ಒಂದು ನೈಸರ್ಗಿಕವಾದ ವೇಸಲ್ಲಿ ನಾನು ಇದನ್ನು ಹತೋಟಿಲಿ ಇಡಬಹುದಾ ಅಂತ ಕಂಡುಹಿಡಿಯೋದೇ ಅದು ಫಸ್ಟ್ ಸ್ಟೆಪ್ಪು ಅಕಸ್ಮಾತ್ ಈ ನಿಮಗೆ ಬಂದಿರುವಂಥ ಮೂರು ಸಮಸ್ಯೆಗಳಲ್ಲಿ ಅಲೋಪತಿ ಮಾತ್ರೆ ತೆಗೆದುಕೊಳ್ಳೇಬೇಕು ಅಂತ ಅಲ್ಲಿ ನಿರ್ಧಾರ ಆಯಿತು ಅಂದರೆ ನೀವು ತೆಗೆದುಕೊಳ್ಳೇಬೇಕಾಗತ್ತೆ ಮಿತ್ರ ಓಕೆ ಇಲ್ಲದಿದ್ರೆ ನಾನಾ ರೀತಿಯಾದ ಕಾಂಪ್ಲಿಕೇಶನ್ಸ್ ಒಂದ್ಸರಿ ಕಾಂಪ್ಲಿಕೇಶನ್ಸ್ ಶುರುವಾಯಿತು ಅಂದರೆ ದಟ್ ಈಸ್ ವಿಲ್ ಬಿ ಇರ್ರಿವರ್ಸಿಬಲ್ ಅದನ್ನು ಮತ್ತೆ ನೀವು ವಾಪಸ್ಸೇ ಪಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹೀಗಾಗಿ ಬೆಟರ್ ನೀವು ಯಾವುದೇ ಹಂಗೆ ತೊಗೊಳ್ಬೇಕಾದ ಪರಿಸ್ಥಿತಿ ಸನ್ನಿವೇಶ ಬಂತು ಅಂದರೆ ತೆಗೆದುಕೊಳ್ಳಬೇಕು ಅದನ್ನು ಬಿಟ್ಟು ನೀವು ನಾನು ನೈಸರ್ಗಿಕವಾಗಿಯೇ ಇರ್ತೀನಿ ಅದನ್ನು ಅದೆಲ್ಲವೂ ಕೂಡ ಬರೋದಕ್ಕಿಂತ ಮುಂಚೆ ಇತ್ತು ಒಂದ್ಸರಿ ಬಂದ ಮೇಲೆ ಅಲ್ಲ ಓಕೆ ಸೊ ಈ ವಿಷಯ ತುಂಬ ಜನ ಗಮನದಲ್ಲಿ ಇಟ್ಕೋಬೇಕು ತುಂಬ ಜನ ನಮ್ಮ ಕನ್ಸಲ್ಟೇಷನ್ಸಲ್ಲಿ ಬರ್ತಾರೆ ಡಯಾಬಿಟಿಸು ಎಷ್ಟೋ ತಿಂಗಳು ಎಷ್ಟೋ ವರ್ಷಗಳಿಂದ 250 ಮೇಲಿದೆ ಆದರೂ ಕೂಡ ನಾನು ನೈಸರ್ಗಿಕವಾಗಿಯೇ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ನೋಡಿದರೆ ಕೈಕಾಲು ಜೋಮು ಅಂಗೈ ಅಂಗಾಲು ಜೋಮು ಮತ್ತು ಸೆನ್ಸೇಷನ್ನೇ ಇಲ್ಲ ಕೈಕಾಲಲ್ಲಿ ಕಣ್ಣು ಮಂಜು ಮಂಜು ಸೀವಿಯರ್ ವೇಟ್ ಲಾಸು ಆಗಿ ಆಮೇಲೆ ಬರ್ತಾರೆ ಸೊ ಈ ರೀತಿಯಾದ ಕಾಂಪ್ಲಿಕೇಶನ್ಸು ಇರ್ರಿವರ್ಸಿಬಲ್ ಇರ್ತವೆ ಒಂದ್ಸರಿ ನರ ಡ್ಯಾಮೇಜ್ ಆಯಿತು ಅಂದರೆ ವಾಪಸ್ ರೀಗೇನ್ ಆಗೋದಿಲ್ಲ ಸೊ ಇವೆಲ್ಲ ವಿಷಯಗಳನ್ನು ನೀವು ತಲೆಯಲ್ಲಿಟ್ಕೊಂಡು ಭಾಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇವೆಲ್ಲವೂ ಕೂಡ ನಿರ್ವಹಣೆ ಮಾಡಬೇಕು ಮಾತ್ರ